ಇದು ಒಂದು ಪ್ಯೂರ್ ಸ್ಫಟಿಕ ಸರ್. ಇದು ನಿನ್ನ ಬಾಡಿಲಿ ಆಗ್ಬಿಟ್ಟಾದ್ರೆ ಬಾಡಿ ಉಳ್ಳ ಟೆನ್ಷನ್, ಬಿ ಪಿ, ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ಇದು ಹಣ ನಿನ್ನ 1 ರೂಪಾಯಿ ಕಾಯಿನ್ ಚೇಂಜ್ ಕೊಡಿಪ್ಪ. ಸರ್ ಈ ಕಾಯಿನ್ಲ ಏನಿಲ್ಲ, ಏನು ಸ್ಕ್ರಾಚ್ ಏನಿಲ್ಲ. ಇದೇ ಕಾಯಿನ್ಲ ನಿನ್ನ ಕೈ ಕೊಡಿ ಸರ್. ಸರ್ ನಿನ್ನ ಬಾಡಿಲ ಈ ತರಬೋಳ ಹಾಕ್ಬಿಟ್ಟೆ, ಇದು ಮಾಡಿ ಟಚ್ಚಾಗ ಬಾಡಿ ಉಳ್ಳ ಹೀಟ್ ಒಂದು ಅಪ್ಡೇ ಇಳಿಸ್ತಾರೆ. ಇದು ನೋಡಿ ಸರ್, ಇದು ಒಂದು ಪ್ಯೂರ್ ಸ್ಫಟಿಕ. ಇದೆಲ್ಲಮೇ ಚೆಕ್ ಮಾಡಿಯೇ ತೋರಿಸ್ತೀನಿ ಸರ್ ನಾನು. ಇಲ್ಲಿ ನೋಡಿ ಸರ್, ಆ ಕಾಯಿನ್ ಪ್ರಿಂಟ್ ಅಪ್ಡೇ ಕರಗಿಸ್ತೆ. ಅದೇ ನಿನ್ನ ಬಾಡಿಲಿ ಹಾಕ್ಬಿಡಿದ್ರೆ ನಿನ್ನ ಬಾಡಿ ಒಳ್ಳೆ ಹೀಟ್ ಈ ತರಬೋಳ ಕ್ಲಿಯರ್ ಆಗುತ್ತೆ. ಅದು ಸುಮ್ಮನತ್ತೆ ಆಯ್ತಾ, ಕ್ಲಿಯರ್ ಆಗುತ್ತಾ? ಇದು ಮಾತ್ರ ಅಲ್ಲ, ನಿನ್ನ ಕೂದಲು ಒಂದು ಕುಡಿ ಸರ್. ಮೊದಲೇ ಕೂದಲು ಜಾಸ್ತಿ ಅದೆಲ್ಲ ಒಣ್ಣಿಲ್ಲ ಸರ್. ಬಂದಿದೆ ಸರ್. ಈ ಕೂದಲು ಬಂಕಿ ಹಾಕ್ಬಿಡಿದ್ರೆ ಏನಾಗುತ್ತೆ ಸರ್? ಸುಟ್ಟೋಗುತ್ತೆ. ಸ್ವಲ್ಪ ಬೆಂಕಿ ಮಾಡಿ ಸರ್. ಸ್ವಲ್ಪ ಬೆಂಕಿ, ಇದರಿಂದ ನೀರು ಬರ್ತಾರೆ ನೋಡಿ ಸರ್. ಮೆಲಗಡೆ ಹಾಕಿ ಸರ್. ಕೊಡ್ತಾ ಇಲ್ಲ, ನೀರು ಬರ್ತಾರೆ ನೋಡಿದ್ರು. ಅದರಿಂದ ನೀರು ಬರ್ತಾರೆ, ಆ ಕೂದಲಿಗೆ ಏನಾಗಲ್ಲ. ಇದೇ ಕೂದಲು ಚುಮ್ಮಟ್ಟ ಬೆಂಕಿ ಹಾಕ್ಬಿಡಿ ಸರ್. ಇನ್ನೊಂದು ಹಾಕ್ಬೇಕಾ ಸರ್? ಗುರು ಈಗ ನೋಡು, ಇನ್ನೊಂದು ನೀರು ಬರುತ್ತೆ. ಅದು ಅಲ್ಲೇನು ಇಲ್ಲ ನೋಡು, ಡ್ರೈ ಗುರು. ಹಾಗೆ ಸರ್, ಅಲ್ಲ ತಣ್ಣಗ ಇದು ತರ ಸ್ಫಟಿಕದ್ಮೇಲೆ ನೋಡಿ ಶೈನಿಂಗ್ ಶುರು ಆಗಿದೆ. ಅದೇ ನೀರು ಬರ್ತಾರೆ, ಅದೇ ಕೂದಲು ನೋಡಿ ಸರ್. ಅದೇ ಕೂದಲು ಸುಮ್ಮನೆ ಬೆಂಕಿ ಬಾಗುತ್ತೆ, ಸುಟ್ಟೋಗ್ತದೆ. ಅಪ್ಡೇ ಸುಟ್ಟೋಗುತ್ತದೆ. ಅದೇ ನಿನ್ನ ಬಾಡಿಲಿ ಆಗ್ಬಿಟ್ಟಿದ್ರೆ ಸರ್, ಬಾಡಿ ಒಳಗೆ ಹೀಟು ಟೆನ್ಷನ್, ನಿಮ್ಮ ಬಾಡಿ ಹೀಟು ಓವರ್ ಜಾಸ್ತಿ ಟೆಂಪರೇಚರ್ ಆಗಿದ್ರೆ ಇದು ಕಡಿಮೆ ಆಗುತ್ತೆ. ಇದು ಇದು ನಿನ್ನ ರಾತ್ರಿ ಮಲ್ಕೊಂಡು ಮೊದಲು ನಿನ್ನ ಕಲ್ತ್ರಂದು ತೆಗಿಬಿಟ್ಟು ನಲ್ಲ ವಾಶ್ ಮಾಡಿಬಿಟ್ಟು ಒಂದು ಚೊಂಬು ನೀರ್ಲೆಲ್ಲ ಒಂದು ಗ್ಲಾಸ್ ನೀರ್ಲ ಹಾಕ್ಬಿಟ್ಟು ಬೆಳಗ್ಗೆ ನಿಮ್ಮ ಬ್ರಷ್ ಮಾಡಿಬಿಟ್ಟು ಆ ಸ್ಪಡಿಯ ತಡೆದು ಕಲ್ತ್ರ ಹಾಕ್ಬಿಟ್ಟು ಆ ಸ್ವಲ್ಪ ನೀರು ನಿಮ್ಮ ಕುಡಿಚಿ ಸ್ವಲ್ಪ ನೀರು ನೀವು ಫೇಸಸ್ ಮಾಡಿದರೆ ನಿನ್ನ ಏನು ಎಷ್ಟು ನಿನ್ನ ಆಲ್ಕಾಲು ಇಲ್ಲ ಎವಳು ಏನು ಸೈಡ್ ಎಫೆಕ್ಟ್ ಫುಡ್ಡು ಅದೆಲ್ಲ ಸೈಡ್ ಎಫೆಕ್ಟ್ ಆಗಲ್ಲ. ಅದೇ ಸೈಡ್ ಎಫೆಕ್ಟ್ ಆಗೋ ಫುಡ್ಡೆಲ್ಲ ಕ್ಲಿಯರ್ ಆಗುತ್ತೆ. ಆ ನೀರು ಸ್ವಲ್ಪ ಕುಡಿಬೇಕು, ಅದೇ ಬಾಡಿ ಒಳಗೆ ಹೀಟ್ ಟೆಂಪರೇಚರ್ ಕಡಿಮೆ ಆಗುತ್ತೆ, ಬಾಡಿ ನೆಲ್ಲ ಚೆನ್ನಾಗಿ ಆಗುತ್ತೆ. ಇದು ಸ್ಫಟಿಕ. ಸ್ಫಟಿಕ ಇನ್ನೇನಿದೆ ನಿಮ್ಮ ಹತ್ರ? ರುದ್ರಾಕ್ಷ ಆಯ್ತು ಸರ್, ಒರಿಜಿನಲ್ ರೀಲ್ ರುದ್ರಾಕ್ಷ 5 ಮುಖ. ಒಂದು ಕಾಯಿನ್ ಕೆಳಗಡೆ ಹಾಕ್ಬಿಟ್ಟು ಒಂದು ಕಾಯಿನ್ ಮೆಲಗಡೆ ಹಾಕ್ಬಿಟ್ಟು ಅಬ್ಬೇ ರೊಟೇಟ್ ಆಗುತ್ತೆ. ಅದು ಅದು ಅದೇ ರುದ್ರಾಕ್ಷ ಸರ್. ಸರ್ ಇದು ಮಾತ್ರ ಇಲ್ಲ, ಒಂದು ಸೆಕೆಂಡ್ ಸರ್. ಇದು ಇಬ್ಬರು ರುದ್ರಾಕ್ಷ ಆಯ್ತಲ್ಲ ಸರ್, ಅದು ನೋಡಿ ಸರ್, ಇಬ್ಬರು ರುದ್ರಾಕ್ಷ ಇದು ನೋಡಿ ಸರ್. ಇದು 5 ಮುಖ ಸರ್. ಕಾಯಿನ್ ಕುಡಿ, ಕಾಯಿನ್ ಕುಡಿ, ಕೈ ಕುಡಿ ಸರ್. ಸರ್ ಓಂ ನಮಃ ಶಿವ ಹೇಳಿ ಸರ್. ಓಂ ನಮಃ ಶಿವ ಸರ್. ಇದು ಒಂದು ನಿನ್ನ ಕೈಲಿ ಅಬ್ಬೇ ಆಗ್ಬಿಡಿದ್ರೆ ಇದು ರಿಯಲ್ ಉದ್ರಾಚವ ಇಲ್ಲ ಅಂದ್ರೆ ನಮ್ಮ ಇಬ್ಬರು ಚೆಕ್ ಮಾಡಿಬಿಡಿದ್ರೆ ಫುಲ್ ರೊಟೇಟ್ ಆಗುತ್ತೆ. ಅದು ಅದು ಪ್ಯೂರ್ ಘಾಟ್ ಶಕ್ತಿ ಸರ್. ಅದು ನೋಡಿ ಸರ್, ಅಬ್ಬೇ ರೊಟೇಟ್ ಆಗುತ್ತೆ. ಅದು ಕೈ ನೇರ ಆಗಿದೆ ಸರ್. ಹಾಂ ನೋಡಿ ಸರ್, ಅದೇ ರೊಟೇಟ್ ಆಗಿದೆ. ಅದು ರಿಯಲ್ ಉದ್ರಾಕ್ಷ, ಅದು ಅದು ಭಗವಾನ್ ಸಿಂಹ. ಅದು ಅದೇ ತಿರುಗಿಸ್ತದೆ ಸರ್, ಅದು ಆ ರೊಟೇಟ್ ಅಬ್ಬೇ ತಿರುಗಿಸ್ತದೆ. ಅದು ಆಗುತ್ತಾ ಸರ್? ಇದು ಮ್ಯಾಜಿಕ್ ಕಡೆ, ಅದು ಇದು ಏನಿದೆ ಮ್ಯಾಜಿಕ್ ಈಜಿಗೆ ಏನಿಲ್ಲ. ಇದು ರುದ್ರಾಕ್ಷ ನನ್ನ ಮಾತ್ರ ಇಲ್ಲ, ನೀನು ನಿನ್ನ ಫ್ರೆಂಡ್ ಗ್ರೆಂಡ್ ಯಾವನೋ ಹಾಕಿದ್ರೆ ಅವಡೆ ತಿರುಗಿಸ್ತಾ. ಏನೋ ರಿಯಲ್ ಉದ್ರಾಕ್ಷ ಇದು. ಇದು ಒಂದು ನೀರು ಹಾಕ್ಬಿಟ್ಟಿದ್ರೆ ನೀರಲ್ಲ ಒಳಗಡೆ ಹಾಕ್ಬಿಟ್ಟಿದ್ರೆ ನೀರು ಉಳ್ಳ ಒಳಗಡೆ ಹೋಗ್ಬೇಕು, ಅದು ಒರಿಜಿನಲು. ಮೆಲಗಡೆ ಹಾಕ್ಬಿಟ್ಟಿದ್ರೆ ಅದು ರುದ್ರಾಕ್ಷ ಎಲ್ಲ ಅದು ಡೂಪ್ಲಿಕೇಟ್. ಅದು ಅದು ಸರ್. ಮತ್ತೇನೇನು ಸರ್? ಇದೆಂತ ಮಣಿ? ಇದು ದೃಷ್ಟಿ ಮಣಿ ಸರ್. ಇದು ಇದು ಡಿಸ್ಟಿಕ್ ಕನ್ ಡಿಸ್ಟ್ರಿಕ್ ಎಲ್ಲ ಚೆನ್ನಾಗಿದೆ. ಅದು ಸ್ಟೋನ್ ಡಿಸ್ಟಿಕ್ ಆಗ್ಬೋದು. ಇದೊಂದು ರುದ್ರಾಕ್ಷ. ಓಕೆ, ಇದೊಂದು ರುದ್ರಾಕ್ಷ. ಎಲ್ಲಿಂದ ತರ್ತೀರಾ ರುದ್ರಾಕ್ಷ? ಇಲ್ಲ, ಇದೆಲ್ಲ ಹರಿದ್ವಾರ್ ನೇಪಾಳ್ ರಿಷಿಕೇಶ್ನಿಂದ ಕರ್ಕೊಂಡು ಬರ್ತೀವಿ. ಇದೆಲ್ಲ ನಾವು ನಮ್ಮ ಸಾಲ 1 ಲಕ್ಷ 2 ಲಕ್ಷ ನಮ್ಮ ಸಾಲ ತೊಗೊಂಡ್ಬಿಟ್ಟು ಹರಿದ್ವಾರ ಹೋಗಿಬಿಟ್ಟು ನಾವು 2 ಲಕ್ಷ 3 ಲಕ್ಷ ಕೊಟ್ಟು ಬಿಡ್ತೀರಾ. ಇದು ಐಟಮ್ ಎಲ್ಲ ಕೊಡ್ತಾರೆ, ಇದು ನಾನೇ ಮಾಡುವುದು. ಇದು ನಾವೆಲ್ಲ ಸ್ವಂತಮ್ಮ ಮಾಡುವುದು. ಇದು ಇದು ನಮ್ಮ ಕಟಿಂಗ್ ಬ್ಲೇಡ್ ಆಗುತ್ತೋ, ಇದು ತಾಮ್ರ ತಂದಿಲ್ಲ, ನಮ್ಮ ಸಪ್ರೇಟ್ ಆಗಿ ತೊಗೊಂಡ್ಬಿಟ್ಟು ನಮ್ಮ ಸ್ವಂತಮ್ಮ ಮಾಡುವುದು. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರಿ ಕೆಲಸ? ಇದೆಲ್ಲ ನನ್ನ ಚಿಕ್ಕ ವಯಸ್ಸಿನಿಂದ ನಮ್ಮ ಅಪ್ಪ ಅಲ್ಲ ಟ್ರೈನಿಂಗ್, ನಮ್ಮ ಅಪ್ಪ ಅಲ್ಲಂದ್ರೆ ನಮ್ಮ ಟ್ರೈನಿಂಗ್ ಅಪ್ಡೇ ಬಂದಿದ್ದು. ಯಾವ ಊರು ನಿಮ್ದೆಲ್ಲ? ನಮ್ಮ ತಮಿಳ್ನಾಡು.
ರುದ್ರಾಪಲ್ಲಿ. ಇಲ್ಲಿ ಬೆಂಗಳೂರು ಬಂದ ಎಷ್ಟು ವರ್ಷ ಆಯ್ತು? ಬೆಂಗಳೂರು ಬಂದಿದ್ದೆ ಸರ್, ನಮ್ಮ 5 ವರ್ಷ ಆಯ್ತು. ಬರೀ ಬೆಂಗಳೂರಿನ ಎಲ್ಲ ಕಡೆ ಮಾಡ್ತೀರ? ಎಲ್ಲ ಬೆಂಗಳೂರಲ್ಲಿ ಅಂದ್ರೆ ಸರ್ ಎಲ್ಲ ಸ್ಟೇಟ್ ಹೋಗ್ತಾರೆ. ನನ್ನ ಇಪ್ಪ ಬೆಂಗಳೂರು, ತುಮಕೂರು, ಧರ್ಮಸ್ಥಳ, ಉಡುಪಿ, ಅಲ್ಲಿ ಅದರ್ ಸ್ಟೇಟ್ ಅಂದ್ರೆ ಮಲೇಷಿಯಾ, ಸಿಂಗಾಪುರ್, ಬೇರೆ ದೇಶ, ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಅಲ್ಲಿಗೆಲ್ಲ ಹೋಗ್ತೀರಾ ನೀವು? ಬೇರೆ ದೇಶಕ್ಕೆ ಹಾಸ್ಪಿಟಲ್ ಇದೆ? ಹಾಸ್ಪಿಟಲ್ ಇದೆ ಸರ್, ಹಾಸ್ಪಿಟಲ್ ಇದು, ವೀಸಾ ಇದು. ನಾನು ನಮ್ಮ 11 ಕಂಟ್ರಿ ಹೋಗ್ಬಿಟ್ಟು ಬರ್ತೀನಿ. ನಾನು 11 ಕಂಟ್ರಿನ ಹೋಗ್ಬಿಟ್ಟು ಬಂದಿದ್ದು. ಅಲ್ಲ ನೋಡಿ, ಮಲೇಷಿಯಾ, ಸಿಂಗಾಪುರ್, ಕೆನಡಾ, ಪ್ಯಾರಿಸ್, ಸೌತ್ ಆಫ್ರಿಕಾ, ಆಫ್ರಿಕಾ ಎಲ್ಲ ನಾಡು ಹೋಗ್ಬಿಟ್ಟು ಬಂದಿದ್ದು. ಎಲ್ಲಾಮೇ ಇಲ್ಲೇ ಕಲ್ಸದ. ಅದೇ ಕೆಲಸ ಅಂದರೆ ಅವರು ನಮ್ಮ ಯಾರಕ್ಕೆ ನಮ್ಮ ಇಷ್ಟಪಡಿದಾರೆ ಅವ್ರು ಕಾಲ್ ಮಾಡಿಬಿಡ್ತಾರೆ, ಅವರೇ ವೀಸಾ ಹಾಕಿಬಿಡಿದ್ರೆ ನಾನು ಹೋಗಿಬಿಟ್ಟು ಡೆಲಿವರಿ ಮಾಡಿ ರಿಟರ್ನ್ ಆಗುತ್ತೆ. ಹಂಗಾರೆ ಈಗ ಯಾರು ಫೋನ್ ಮಾಡಿ ಕೇಳಿದ್ರೆ ಕಳಿಸ್ಕೊಡ್ತೀರ? ಅವ್ರಿಗೆ ಕಳಿಸ್ಕೊಡ್ತು ಬಂದಿದ್ದು. ಅವರು ನಲ್ಲ ಫ್ರೆಂಡ್ ಆಗಿಬಿಟ್ಟಿದ್ರೆ ಅವ್ರು ವೀಸಾ ಮಾಡ್ತಾರೆ, ನಾನು ಹೋಗಿಬಿಟ್ಟು ಅವ್ರಿಗೆ ಸಪ್ಲೈ ಮಾಡಿಬಿಟ್ಟು ನಮ್ಮ ಇದಕ್ಕೆಲ್ಲ ದುಡ್ಡು ತೊಗೊಂಡು ರಿಟರ್ನ್ ಇಂಡಿಯಾ. ಅಲ್ಲ ಬೇರೆ ದೇಶದ ಬಿಟ್ಟಾಗ ಈಗ ಸದ್ಯಕ್ಕೆ ಯಾರು ಈ ಥರ ಒರಿಜಿನಲ್ ರುದ್ರಾಕ್ಷಿ ಬೇಕು, ಸ್ಫಟಿಕ ಬೇಕು ಅಂತ ಕಳಿಸ್ಕೊಡ್ತೀರಾ? ಕಳಿಸ್ಕೊಡ್ತೀನಿ ಸರ್. ನನ್ನ ನಂಬರ್ಗೆ ನಿಮ್ಮ ಕಾಲ್ ಮಾಡಿಬಿಡಿದ್ರೆ, ನನ್ನ ನಂಬರ್ಗೆ ಕಾಲ್ ಮಾಡಿದ್ರೆ ನನಗೆ ಕೊರಿಯರ್ ಮಾಡಿಬಿಡ್ತೀನಿ. ಕೊರಿಯರ್ ಮಾಡ್ತೀನಿ? ಹಾಂ, ಕೊರಿಯರ್ ಮಾಡಿಬಿಡ್ತೀನಿ. ನನ್ನ ನಂಬರ್ ಒಂದು 9780004070. ಓಕೆ, ನಿಮ್ಮ ನಂಬರ್? ಇದು ನಮ್ಮ ನಂಬರು. ಇದು ಗೋಡೆ ಥರ ಇದೆಯಲ್ಲ, ಇದಾ? ಇದು ನನ್ನ ಕಾಲಿ, ಇದು ನಮ್ಮ ದೇವ್ರ ಕಾಲಿ. ಇದು ಇದು ಕಾಲಿ ದೇವ್ರ? ನಮ್ಮ ಕಾಲಿ ದೇವ್ರ ನಮ್ಮಲ್ಲೇ ಪೂಜೆ ಮಾಡೋದು. ನಾನು ನಿಮ್ಮ ಹತ್ರ ಯಾವ್ಯಾವ ರುದ್ರಾಕ್ಷಿಗಳೇ, ಯಾವ್ಯಾವ ವೆರೈಟಿ ರುದ್ರಾಕ್ಷಿ? ಎಷ್ಟು? 1 ಮುಖ ಆಯಿತು, 2 ಮುಖ ಆಯಿತು, 3 ಮುಖ ಆಯಿತು, 4 ಮುಖ ಆಯಿತು, 5, 6, 7, 8, 9, 10, 11, 12, 13, ಎಲ್ಲ 21 ಫೇಸ್ ಉಳ್ಳ ರುದ್ರಾಕ್ಷ ಆಯಿತು ಸರ್. ಕೇಳಿರಿ, ಏಕಮುಖದ್ದು ದೊಡ್ಡ ದೊಡ್ಡದು ಯಾವ್ದು ಕೇಳಿದ್ರು ಕೊಡ್ತೀರಾ? ಹಾಂ, ಕೊಡ್ತಾರೆ. ಎಷ್ಟು ಮುಖದ್ದು ರುದ್ರಾಕ್ಷಿ ಕೇಳಿದ್ರು? ಹಾಂ, ಎಲ್ಲ ಎಷ್ಟು ಮುಖ ಬೇಕಂದ್ರೆ ಅಷ್ಟು ಮುಖ ನಾವು ಕಳಿಸ್ಕೊಡ್ತೀನಿ ನಾನು ರುದ್ರಾಕ್ಷಿ. ಈಗ ಒಬ್ಬೊಬ್ಬರಿಗೆ ರಾಶಿ ಕಾಣದ್ಮೇಲೆ ಅದು ಒಬ್ಬೊಬ್ಬರಿಗೆಲ್ಲ ಸರ್, ಅದು 11 ಮುಖ ಬೇಕಂದ್ರೆ 11 ಮುಖ ಒಂದು 5,000 ಆಗುತ್ತದೆ. ಒಂದೊಂದು ರೇಟ್ ಕಾಸ್ಟ್ಲಿ ಕಾಸ್ಟ್ಲಿ ರೇಟ್ ಆಗುತ್ತೆ. ನೇಪಾಳದಿಂದ? ಎಲ್ಲಿ? ನೇಪಾಳ? ನೇಪಾಳ ಹರಿದ್ವಾರದಿಂದ ಕರ್ಕೊಂಡು. ಹರಿದ್ವಾರ ನಮ್ಮ ದೇವರು ಒಂಥರ ಆಯ್ತಾರ ಪೂಸಾರಿ, ಅವ್ರ ತಂದು ಕರ್ಕೊ ಕಲ್ತ್ಕೊಂಡು ಬರ್ಕೊಂಡು. ಸ್ಫಟಿಕ ಹಾಕೋದ್ರಿಂದ ಹೀಟ್ ಕಡಿಮೆ ಆಗುತ್ತೆ. ಸ್ಫಟಿಕ ಮಾಡಿ ಹೀಟು ಕಡಿಮೆ ಆಗುತ್ತೆ ಸರ್. ರುದ್ರಾಕ್ಷ ಸ್ಫಟಿಕ ಆಯ್ತು ಸ್ವಾಮಿ, ಇದು ನಿನ್ನ ಬಾಡಿಲಿ ಆಗ್ಬಿಡಿದ್ರೆ ಬಾಡಿ ಒಳಗೆ ಹೀಟು ಟೆನ್ಷನ್ ಎಲ್ಲ ಕಡಿಮೆ ಆಗೋದು. ಎಲ್ಲ ಚೆಕ್ ಮಾಡಿ ಎಲ್ಲ ತೋರಿಸಿದ್ದೀನಿ. ನೀವು ಹೇಳಿದ್ರೆ ನೀವು ನೋಡಿ ನೋಡಿ ನಿಮ್ಮ ನಂಬರ್ ಕಾಲ್ ಮಾಡಿ, ಬೇಕಂದ್ರೆ ನಾನು ಕೊಡ್ತೀನಿ. ನಾನು ನನ್ನ ಕೊರಿಯನ್ ಮಾಡಿಬಿಡ್ತೀನಿ. ನಾನು ರುದ್ರಾಕ್ಷಿ ಹೇಳಿ, ಯಾವ್ಯಾವ ರುದ್ರಾಕ್ಷಿ ಸಿಗುತ್ತೆ ಹೇಳಿ? ಒಂದ್ಲಂದು ಒಂದು ಫೇಸ್ಲಂದು 21 ಫೇಸ್ವರೆಗೆ ನಮ್ಮ ರುದ್ರಾಕ್ಷಿ ಆಯ್ತು. ಅದು ಬೇಕಂದ್ರೆ ನಾನು ಕಳಿಸ್ಕೊಡ್ತೀನಿ. ನಾನು ಈಗ ರುದ್ರಾಕ್ಷಿ ಅಷ್ಟೇ, 1 ಮುಖದ ರುದ್ರಾಕ್ಷಿ ತರಿಸಿ, 7 ಮುಖದ ತರಿಸಿ, ಹೋಗೋರು ನೇಪಾಳಕ್ಕೆ ಹೋಗೋರು ಹೇಳೋರು ಅದೆಲ್ಲ ಬೇಕಾಗಿಲ್ಲ. ನಿಮ್ಮ ಹತ್ರ ಹೇಳಿದ್ರೆ ಸಾಕು, ನಿಮ್ಗೊಂದು ನಮ್ಮದ್ರ ಕಾಲ್ ಮಾಡಿಬಿಡ್ತಾರೆ, ನನ್ನ ಅಡ್ರೆಸ್ ಕೊಟ್ಟಿದ್ರೆ ನಾನು ಕಳಿಸ್ಕೊಡ್ತೀನಿ. ಎಷ್ಟು ಮುಖದ ಕೇಳ್ತಾರೆ? ಎಷ್ಟು ಮುಖದ ಕಳಿಸ್ಕೊಡ್ತೀನಿ ನಾನು ಅಲ್ಲಿ ಅವ್ರ ಏರಿಯಾಗೆ ಹೋದ್ರೆ. ಎಲ್ಲ ನಾನು ಹೋಗಿಲ್ಲ ಅಂದ್ರೆ ನಾನು ಅವ್ರಿಗೆ ವಾಟ್ಸಪ್, ನಮ್ಮ ವಾಟ್ಸಪ್ ನಂಬರ್ ಇದು, ನನ್ನ ವಾಟ್ಸಪ್ನ ನೀನು ಕಾಲ್ ಮಾಡಿದ್ರೆ ಕೊಡ್ತೀನಿ. ಎಲ್ಲ ಒರಿಜಿನಲ್ಲೇನಾ? ಎಲ್ಲ ಪ್ಯೂರ್ ಪಕ್ಕ ಒರಿಜಿನಲ್. ನೀನು ಏನು ಸಂದೇಹ ಅಂದ್ರೆ ಕೂಡ ನನ್ಗೆ ಕೇಳಬೇಕು. ಓಕೆ, ಕೇಳ್ತೀನಿ. ನಾನೆಲ್ಲ ಅದು ಕ್ಲಿಯರ್ ಮಾಡಿ ಕೊಡ್ತೀನಿ ಅಷ್ಟೇ. ನಾನು ಇಲ್ಲಿ ಮಾತ್ರ ಎಲ್ಲ ಫಾರಿನ್ ಕಂಟ್ರೀಸ್ ಎಲ್ಲ ಹೋಗಿ ಕೊಡ್ತೀನಿ ಸರ್. ಇದು ನನ್ನ ಪಾಸ್ಪೋರ್ಟ್, ವೀಸಾ ಎಲ್ಲ ನಾನು ತೋರಿಸ್ತೀನಿ. ನಾನು ಬೇಕಾದ್ರೆ ಎಲ್ಲದೇ ಪ್ರೂಫ್ ಕಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.